ಒಂದೆಡೆ ಮಂಗಳೂರು ಜನತೆ ನೀರಿಗಾಗಿ ಸಂಕಷ್ಟ ಪಡ್ತಾ ಇದ್ರೆ ಇನ್ನೊಂದೆಡೆ ನೀರಿನ ವಿಚಾರದಲ್ಲಿ ರಾಜಕೀಯ ದಾಟ ಆರಂಭವಾಗಿಬಿಟ್ಟಿದೆ. ಮಹಾನಗರಕ್ಕೆ ನೀರು ಪೂರೈಸೋ ಟೆನ್ಷನ್ ಪಾಲಿಕೆ ಪಾಲಿಗಾದ್ರೆ ನೀರು ಇದ್ರೂ ಕೊಡೋಕೇನು ಅನ್ನೋ ಕ್ವಶನ್ ಪ್ರತಿಪಕ್ಷದ್ದು. ಇವರ ಈ ಪಾಲಿಟಿಕ್ಸ್ ಫೈಟ್ನಿಂದಾಗಿ ಮಹಾನಗರದ ಮಂದಿ ಇದೀಗ ಯಾರದ್ದು ಸರಿ ಯಾರದ್ದು ತಪ್ಪು ಅನ್ನೋ ಗೊಂದಲಕ್ಕೆ ಈಡಾಗಿದ್ದಾರೆ. ಮಂಗಳೂರು ಮಹಾನಗರದ ಜನತೆ ನೀರಿಗಾಗಿ ಅವಲಂಬಿತರಾಗಿರೋದೇ ದೂರದ ತುಂಬೆ ಡ್ಯಾಮನ್ನ. ಆದರೆ ಇದೀಗ ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ನೀರು ಪೂರೈಕೆಯಲ್ಲೂ ವ್ಯತ್ಯಯ ಆರಂಭವಾಗಿದೆ. ಸದ್ಯ ವಾರದ 4 ದಿನಗಳು ಮಾತ್ರ ನೀರು ಪೂರೈಸೋದಕ್ಕೆ ಪಾಲಿಕೆ ಆಡಳಿತ ಬದ್ಧವಾಗಿದೆ. ಆದರೆ ಪ್ರತಿಪಕ್ಷಗಳು ಮಾತ್ರ ಈ ಲೆಕ್ಕಾಚಾರವನ್ನ ಒಪ್ತಾಗಿಲ್ಲ. ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ತುಂಬೆ ಡ್ಯಾಮ್ನಲ್ಲಿರುವ ನೀರಿನ ಪ್ರಮಾಣ ಚೆನ್ನಾಗಿದೆ. ಮಾತ್ರವಲ್ಲದೆ ಒಳಹರಿವು ಸಾಕಷ್ಟಿದ್ದು ಪಾಲಿಕೆ ಆಡಳಿತ ವರ್ಗವು ರೇಷನಿಂಗ್ ಪದ್ಧತಿಯನ್ನು ಅನುಸರಿಸ್ತಾ ಇರೋದು ಸರಿಯಲ್ಲ ಅಂತ ಮಾಜಿ ಶಾಸಕ ಯೋಗೀಶ್ ಭಟ್ ದಾಖಲೆ ಸಹಿತ ಮಾತನಾಡ್ತಾರೆ. ಮಂಗಳೂರು ಮಹಾನಗರ ಪಾಲಿಕೆಗೆ ನೀರು ಸರಬರಾಜಲ್ಲಿ ಆಗಿರುವಂತಹ ತೊಂದರೆಗಳು ಹಾಗೂ ವಿಶೇಷವಾಗಿ ನಮ್ಮ ಜನರು ಪಡುತ್ತಿರುವಂತಹ ಬೌಂಡ್ಗಳನ್ನು ಆಧರಿಸಿಕೊಂಡು ಇದರ ಬಗ್ಗೆ ಸಮಗ್ರವಾಗಿರುವಂಥ ಅಧ್ಯಯನ ಮಾಜಿ ಶಾಸಕ ನೆಲೆಯಲ್ಲಿ ನನ್ನ ಕಡೆಯಿಂದ ವಿವರವಾಗಿರುವಂಥ ಒಂದು ಅಧ್ಯಯನ ಮಾಡಿ ನಾನು ಈಗಾಗಲೇ ಮಹಾನಗರ ಪಾಲಿಕೆ ಅಧಿಕಾರಿಗಳತ್ತ ಹಾಗೂ ಪ್ರಮುಖರ ಹತ್ರ ಗಮನಕ್ಕೆ ತಂದಿದ್ದೇನೆ. ಅಲ್ಲಿ ಈಗ ಇರುವಂಥದ್ದು ಸುಮಾರು 7 ಮೀಟರಷ್ಟು ನೀರಿದೆ. 1 ಮೀಟರಲ್ಲಿ ಹತ್ತಿರ ಸುಮಾರು 1 ಅಡಿಯಲ್ಲಿ 3 ಇಂಚು ಅಂದರೆ 3 ಇಂಚು ಒಂದು ದಿವಸಕ್ಕೆ ಬೇಕಾಗುತ್ತೆ. 3 ಇಂಚು ಲೆವೆಲ್ಲು ಇಳಿಯುವಾಗ ಅಂದರೆ ಒಂದು ದಿವಸಕ್ಕೆ ಅಲ್ಲಿ ಸರಬರಾಜಾದರೆ 3 ಇಂಚಷ್ಟು ಕೆಳಗೆ ಇಳಿಯುತ್ತೆ. ನೀವು ಈ ಲೆಕ್ಕ ಹಾಕಿದರೆ 1 ಅಡಿಯಲ್ಲಿ 4 ದಿವಸಕ್ಕೆ ಬೇಕಾಗುವಂಥ ನೀರನ್ನು ಕೊಡಲಿಕ್ಕೆ ಬರುತ್ತೆ. ನೀವು ಲೆಕ್ಕ ಹಾಕಿ 22-23 ಅಡಿಯಷ್ಟು ನೀರು ಸ್ಟೋರೇಜ್ ಇರೋದ್ರಿಂದ ನಾವು ಎಷ್ಟು ದಿವಸ ಅದನ್ನು ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ರೇಷನಿಂಗ್ ಇದರಲ್ಲಿ ಬೇರೆ ಇಂಡಸ್ಟ್ರಿಯಲ್ ಮತ್ತು ಇದಕ್ಕೆ ಸಂಬಂಧ ರೇಷನಿಂಗ್ ಮಾಡಿದರೂ ಕೂಡ ನಮಗೆ ಬೇಕಾದಷ್ಟು ಧಾರಾಳ ನೀರು ನಮಗೆ ಸಿಗುತ್ತೆ ಅಂತ ಹೇಳುವಂಥದ್ದು ಲೆಕ್ಕಾಚಾರ ಹಾಕ್ಕೊಂಡು ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಪ್ರತಿದಿನ ಪಾಲಿಕೆ ವ್ಯಾಪ್ತಿಗೆ ಒಟ್ಟಾರೆಯಾಗಿ 160 MLD ನೀರು ಪಂಪಿಂಗ್ ಮಾಡಲಾಗ್ತಾ ಇದೆ. ಅದರಿಂದಾಗಿ ಅಲ್ಲಿನ ನೀರಿನ ಪ್ರಮಾಣದಲ್ಲಿ ಇಳಿಕೆಯಾಗ್ತಾ ಇದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಮಳೆರಾಯನ ಆಗಮನ ಆಗದೆ ಇದ್ದಲ್ಲಿ 23 ದಿನಗಳಿಗೆ ಸಾಕಾಗುವಷ್ಟು ಮಾತ್ರ ನೀರಿದೆ ಅನ್ನೋದು ಪಾಲಿಕೆ ಅಧಿಕಾರಿಗಳ ವಾದ. ಅದಕ್ಕಾಗಿ ರೇಷನಿಂಗ್ ವ್ಯವಸ್ಥೆಯನ್ನು ಅನುಸರಿಸುವುದು ಅನಿವಾರ್ಯ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದೆಡೆ ಎಎಂಆರ್ನಿಂದ ಸದ್ಯ MRPL SEZ್ಗಳಿಗೂ 15 MGD ಬದಲಾಗಿ 10.5 MGD ನೀರನ್ನು ರೇಷನಿಂಗ್ ವ್ಯವಸ್ಥೆ ಅಡಿಯಲ್ಲೇ ಪಡೆಯಲಾಗ್ತಾ ಇದೆ. ಮಾತ್ರವಲ್ಲದೆ ಅದ್ಯಾವಾಗ ತುಂಬೆ ಡ್ಯಾಮ್ನ ನೀರಿನ ಪ್ರಮಾಣವು 4 ಮೀಟರ್ ಆಳಕ್ಕೆ ಇಳಿಕೆಯಾಗುತ್ತೋ ಆ ವೇಳೆಗೆ ಎಎಂಆರ್ ಡ್ಯಾಮ್ನಿಂದ 5 ಮೀಟರ್ ಮಟ್ಟ ತಲುಪುವವರೆಗೆ ನೀರು ಪೂರೈಸುವುದಕ್ಕೆ ಜಿಲ್ಲಾಧಿಕಾರಿಗಳು ಕಳೆದ ತಿಂಗಳಿನಲ್ಲೇ ಆದೇಶವನ್ನು ನೀಡಿದ್ದಾರೆ. ಏನೋ ಪ್ರತಿಪಕ್ಷಗಳು ಹೇಳಿದಂತೆ ನೀರಿನ ಪ್ರಮಾಣ ಇಲ್ಲ, ವಸ್ತುಸ್ಥಿತಿ ಬೇರೆನೇ ಇದೆ ಅನ್ನೋದು ಪಾಲಿಕೆ ಮೇಯರ್ ವಾದ. ಈಗಾಗಲೇ ನೀರಿನ ಬಗ್ಗೆ ಬಹಳಷ್ಟು ಚರ್ಚೆಗಳು ಮತ್ತು ಪ್ರತಿಭಟನೆಗಳು ಪ್ರತಿಪಕ್ಷದವರು ಇರ್ಬೋದು ಅಥವಾ DYMA ಅವರು ಇರ್ಬೋದು ಪ್ರತಿಭಟನೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕೂಡ ಸದ್ಯಕ್ಕೆ ದೂರವಾದದ್ದು. ಯಾಕಂತ ಹೇಳಿದರೆ ಬಹುಶಃ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವ್ಯಾಪ್ತಿಗೆ 160 MLD ನೀರನ್ನು ತುಂಬೆಯಿಂದ ನಾವು ಭರಿಸಬೇಕಾಗಿದೆ. ಆದುದರಿಂದ ತುಂಬೆಯಲ್ಲಿ ಈಗ ಇರುವಂತಹ ನೀರು 4.50 ಇದೆ ಹಾಗೂ AMRಅಲ್ಲಿ 5.35 ಇದೆ. ಸೊ ಈ ಇರುವ ನೀರು ಖಾಲಿ 20 ದಿನಗಳಿಗೋಸ್ಕರ ಮಾತ್ರ ನೀರು ಬರ್ತದೆ. ಇದನ್ನು ಸುಮ್ಮನೆ ರಾಜಕೀಯ ಮಾಡ್ತಾ ಇದ್ದಾರೆ ಪ್ರತಿಪಕ್ಷವಾಗಿ. ಅವರು ರಾಜಕೀಯ ಮಾಡುವುದು ಸಾಮಾನ್ಯ ಮಾಡಿ, ಆದರೆ ಸಾರ್ವಜನಿಕರಿಗೆ ನೀರಿನ ವಿಷಯದಲ್ಲಿ ಈ ರೀತಿ ರಾಜಕೀಯ ಮಾಡುವುದು ಸರಿಯಲ್ಲ ಅಂತೇಳಿ ನನ್ನ ಭಾವನೆ. ಒಟ್ಟಿನಲ್ಲಿ ಕಳೆದ ಬಾರಿಯ ಬೇಸಿಗೆಯಲ್ಲಿ ಎದುರಾದ ನೀರಿನ ತತ್ವಾರವನ್ನ ಕಡಿಮೆ ಮಾಡಲು ಒಂದಾಗಿದ್ದಂತಹ ಆಡಳಿತ ಮತ್ತು ವಿಪಕ್ಷಗಳು ಈ ಸಲ ಮಾತ್ರ ನೀರಿನ ಜೊತೆ ರಾಜಕೀಯ ದಾಟುವನ್ನ ಆರಂಭಿಸಿದೆ. ಪಾಲಿಕೆ ಮುಂಭಾಗ ಪ್ರತಿಭಟನೆ ನಡೆಸುವ ಮೂಲಕ ಮೇಯರ್ ವಿರುದ್ಧ BJPಯ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಒಟ್ಟಾರೆಯಾಗಿ ಮುಂದಿನ ವಿಧಾನಸಭಾ ಚುನಾವಣೆಗೆ ನೀರ ರಾಜಕೀಯ ವರ್ಕೌಟ್ ಆಗುತ್ತಾ ಅನ್ನೋ ಲೆಕ್ಕಾಚಾರ ಇದ್ದಂತಿದೆ. ಪಾಲಿಕೆಯ ಆಡಳಿತ ಮತ್ತು ವಿಪಕ್ಷಗಳ ಜಂಗಿ ಕುಸ್ತಿ ಜನಸಾಮಾನ್ಯರಿಗೆ ಮಾತ್ರ ಅರ್ಥವಾಗದ ಗತ್ಯವಾಗಿದೆ. ಯಶಾದ್ ಕಿನ್ನಿಗೋಳಿ, ಡೈಜಿ ವರ್ಲ್ಡ್ 24/7.